ನೋಡಿ, ಮಳೆ ಬಂದರೆ ಮನೆ ಒಳಗೆ ಬರಲ್ಲ. ಮನೆ ಒಳಗೆ ಮಳೆ ಬರುತ್ತಾ? ಮಳೆ ಎಲ್ಲಿ ಬರುತ್ತೆ ಹೇಳಿ? ಹೊರಗೆ ಬಂದರೆ ಮಳೆ ಬೀಳೋದು ಗೊತ್ತಾಗುತ್ತೆ. ಹೌದಾ? ಮಳೆ ಬರ್ತಾ ಇದೆ, ಮಳೆ ಬರ್ತಾ ಇದೆ, ಒಳಗೆ ನಿಂತವ್ರಿಗೆ ಅದ್ರದ್ದೇ ನನಗೆ ಹೊರಗೆ ಬರಬೇಕು, ಮಳೆ ನೀರು ಬೀಳುತ್ತೆ. ಮಳೆ ನೀರು ಬಿದ್ದರೆ ಏನಾಗುತ್ತೆ? ತಣ್ಣಗಾಗತ್ತಲ್ಲ. ವಾದಿರಾಜರು ಹೇಳ್ತಾರೆ, ಈ ಮಳೆ ನೀರು ಬಿದ್ದಾಗ ತಣ್ಣಗೆ ಯಾಕಾಗತ್ತೆ ಗೊತ್ತಾ? ಅವರು ಆಕಾಶವನ್ನು ಆಶ್ರಯ ಮಾಡ್ಕೊಂಡು ನಿಂತಿರ್ತಾರೆ, ಆಕಾಶದ ಕೆಳಗೆ ನಿಂತಿರ್ತಾರೆ. ಆಕಾಶದ ಕೆಳಗೆ ನಿಂತವರಿಗೆ ತಣ್ಣಗಾಗತ್ತದೆ. ಹೊರಗೆ ಮನೆಯಿಂದ ಹೊರಗೆ ಬಂದಿದ್ರು ನೇರ ತಲೆ ಮೇಲೆ ನೀರು ಬೀಳ್ತಿತ್ತು, ತಣ್ಣಗಾಯ್ತು. ಈ ಕಥೆನ ವಾದಿರಾಜರು ಹೇಗೆ ಹೇಳ್ತಾರೆ? ಆಶ್ರಿತಸ್ಯ ವಿಷ್ಣು ಪದಂ, ವಿಷ್ಣು ಪದವನ್ನು ಆಶ್ರಯ ಮಾಡಿದವರು ತಣ್ಣಗಿರ್ತಾರೆ ಅಂತ. ವಿಷ್ಣು ಪದ ಅಂದರೆ ಯಾವುದು? ಆಕಾಶ ಒಂದರ್ಥ. ವಿಷ್ಣು ಪಾದ ಅಂದರೂ ಅದೇ, ವಿಷ್ಣು ಪದ ಅಂದರೂ ಅದೇ. ವಿಷ್ಣು ಪದ ಅಂದರೆ ಭಗವಂತನಿಗೆ ಸಂಬಂಧಪಟ್ಟ ಪದಗಳು, ಶಾಸ್ತ್ರ. ಅದನ್ನು ಆಶ್ರಯ ಮಾಡಿಕೊಂಡವರು ತಣ್ಣಗಿರ್ತಾರೆ. ಒಂದು ವಿಷ್ಣು ಪದ ಅಂದರೆ ದೇವರ ಪಾದ, ನಿನ್ನ ಬಿಟ್ಟರೆ ಇನ್ನಿಲ್ಲ ಅಂತ ದೇವರ ಪಾದವನ್ನು ಯಾರು ನಂಬಿರ್ತಾರೆ ಅವರು ತಣ್ಣಗಿರ್ತಾರೆ. ಯಾರು ದೇವರ ಯಾವ ಪಾದವನ್ನು ನಂಬಿಲ್ಲ ಅವ್ರಿಗಷ್ಟೇ ಬಿಸಿ, ಅವ್ರಿಗಷ್ಟೇ ಹರಿ ಬಿಟ್ಟವರಿಗೆ ಮಾತ್ರ ಹರಿ ಬರಿ. ಅವರು ಬರೀ ಜೀವನ ತುಂಬ ಹರಿ ಅಂದರೆ, ಹರಿ ಅಂದರೆ ಯಾವಾಗಲೂ ಅರ್ಜೆಂಟ್ ಅರ್ಜೆಂಟ್, ಜೀವನ ತುಂಬ ಬರೀ ವರಿ, ಹರಿ ಬರಿ ಬರೀ ವರಿ. ಯಾರಿಗಿದೆಲ್ಲ ಹರಿ ಬಿಟ್ಟವ್ರಿಗಿರಿ. ಆದ್ದರಿಂದ ವಿಷ್ಣು ಪದಾಶ್ರಿತಸ್ಯ ಅರ್ತಿಷು ಯಚ್ಚ ತೋಂಬು ಮೇಘಸ್ಯ, ಯಥೇಚ್ಛವಾದ ನೀರನ್ನು ವರುಣ ಸುರಿಸ್ತಾ ಇದ್ದಾನಂತ. ಇದು ಸರಿಯೇ. ನಿತ್ಯಂ ಮುಕುಂದ ಚರಣಾರ್ಪಿತ ವೈಭವಸ್ಯ ಮರ್ತ್ಯೋಪಕಾರ ನಿರತಸ್ಯ ನಖ ಸಹಾಯ. ಯಾರು ನಿತ್ಯದಲ್ಲಿ ಭಗವಂತನ ಪಾದಕಮಲಗಳನ್ನು ಆಶ್ರಯ ಮಾಡಿಕೊಂಡು ಇದೇ ವೈಭವ ಅಂತ ತಿಳ್ಕೊಂಡಿರ್ತಾರೆ ಅವರಿಗೆಲ್ಲರೂ ಸಹಾಯ ಮಾಡ್ತಾರೆ. ಇದರರ್ಥ ದೇವರನ್ನು ನಂಬಿದವರಿಗೆ, ದೇವರನ್ನು ನಂಬಿ ನಡೆಯುವವರಿಗೆ ಎಲ್ಲ ಕಾಲವೂ ಒಳ್ಳೆಯ ಕಾಲ ಅಲ್ವಾ? ಈ ಕಾಲ ತುಂಬ ಬಿಸಿಲು, ಈ ಕಾಲ ತುಂಬ ಚಳಿ, ಈ ಕಾಲ ತುಂಬ ಮಳೆ, ಇದ್ಯಾವುದಿಲ್ಲೇ ಇಲ್ಲ. ಭಗವಂತನ ಪಾದ ನಂಬಿದವರಿಗೆ ಎಲ್ಲ ಕಾಲವೂ ಒಂದೇ ಕಾಲ. ಈಗ ನಮ್ಗೆ ಹಂಗಲ್ಲ ನೋಡಿ, ಈ ಮಳೆಗಾಲದಲ್ಲಿ ಕಾರ್ತಿಕ ಮಾಸ ಏನಾರ್ಥನ, ಅಯ್ಯೋ ಮಳೆ ಬೆಳಗ್ಗೆ ಬೆಳಗ್ಗೆ ಯಾರು ಹೇಳ್ತಾರೆ ರೀ, ಆಗಲ್ಲ ಬಿಟ್ಬಿಟ್ರಿ. ಇನ್ನು ಬೇಸಿಗೆಗಾಲದೊಳಗೆ ಬೀಗ ಈಗಲಾರೂ ಬೇಗ ಸ್ನಾನ ಮಾಡಿ ಆಚಾರ್ಯ, ರಾತ್ರಿ ನಿದ್ದೆನೇ ಬರಲ್ಲ, ಬೆಳಗಿನ ಜಾವ ಯಾವಾಗ ಹೋಯ್ತು ಅವಾಗಲೇ ಹೊಟ್ಟೆ ಹೋಯ್ತು. ಚಳಿಗಾಲದಲ್ಲಿ ಈಚೆಗೆ ಬಂದ್ರಲ್ವ? ಹಾಂ, ಇಲ್ಲ ಇಲ್ಲ. ಆದರೆ ದೇವರ ಪಾದವನ್ನು ನಂಬಿರ್ತಾನಲ್ಲ ಅವನು, ಬೆಳಗಿನ ಜಾವ ಆಯಿತು ಅಂದರೆ ಬೇಕಾದಿರಲಿ ಹೋಗಿ ಸ್ನಾನ ಮಾಡಿಬಿಡ್ತಾನೆ. ಯಾಕೆಂದರೆ ಮಾಸ ಬಿಡಬಾರ್ದು, ಎಲ್ಲ ಮಾಸವೂ ಅವನಿಗೆ ಸ್ನಾನದ ಮಾಸ, ಎಲ್ಲ ಮಾಸವೂ. ಯಾಕೆಂದರೆ ವಿಷ್ಣು ನಿತ್ಯಂ ಮುಕುಂದ ಚರಣಾರ್ಪಿತ ವೈಭವಸ್ಯ ಅಮರ್ತ್ಯ. ಅವನ ಮನಸ್ಸು ಯಾವಾಗಲೂ ಭಗವಂತನ ಪಾದಾರವಿಂದಕ್ಕೆ ಅರ್ಪಿತ ಆಗಿದೆ ಅಂತಾದರೆ ಅವನಿಗೆ ಎಲ್ಲ ಕಾಲವೂ ಅವನಿಗೆ ಸಹಾಯವೇ ಮಾಡುತ್ತೆ. ಸಹಾಯ ಮಾಡೋದು ಅಂದ್ರೆ ಏನು ಗೊತ್ತಾ? ಅವನಿಗೆ ಬೇಸಿಗೆ ಕಾಲ ಇದ್ದರೂ ರಾತ್ರಿ ನಿದ್ದೆ ಬರಲ್ಲ ಅಂತ ಇಲ್ಲೇ ಇಲ್ಲ. ಒಂಬತ್ತುವರೆಗೆ ಮಲಗದ ಅಂದರೆ ಫಸ್ಟ್ ಕ್ಲಾಸ್ ನಿದ್ದೆ ಬಂದ್ಬಿಡುತ್ತೆ, ನಾಲ್ಕೂವರೆ ಆದರೆ ಆರಾಮ ಎಚ್ಚರ ಆಗಿಬಿಡುತ್ತೆ. ಅವನಿಗೆ ಚಳಿಗಾಲ ಇದ್ದರೂ ಕೂಡ ಅವನಿಗೆ ಸ್ನಾನ ಮಾಡುವಾಗ ಏನು ಚಳಿ ಆಗಲ್ಲ, ಅದರಿಂದ ಉಂಟಾಗಬಹುದಾದ ಉಪದ್ರವಗಳು, ನೆಗಡಿ ಕೆಮ್ಮು ಸೀನು ಯಾವೂ ಬರಲ್ಲ. ದೇವರ ಸಹಾಯ ಅದು. ನೀವು ದೇವರಲ್ಲಿ ಮನಸ್ಸಿಟ್ಟಿದ್ರಿ, ಮಾಡಬೇಕು ಅನ್ನೋ ಬುದ್ಧಿ ಇದೆ ಅಂತಾದರೆ ಯಾವ ಕಾಲವೂ ನಿಮಗೆ ವಿರುದ್ಧ ಆಗಲ್ಲ, ಎಲ್ಲ ಕಾಲವೂ ಕೂಡ ನಿಮಗೆ ಸಹಾಯನೇ ಆಗುತ್ತೆ. ತುಂಬ ಜನ ಕಾಲದ ಮೇಲೆ ಗೂಬೆ ಕೂರಿಸಿ ಕರ್ಮ ಬಿಟ್ಟುಬಿಟ್ಟಿರ್ತಾರೆ. ಅಯ್ಯೋ ಈ ಕಾಲದಲ್ಲಿ ಆಗಲ್ಲ ಆಚಾರ, ಆ ಕಾಲದಲ್ಲಿ ಆಗಲ್ಲ. ಈಗ ಸಾಮಾನ್ಯ ಈ ತೀರ್ಥ ಯಾತ್ರೆಗೆ ಕರೆದ್ರೆ ಬದ್ರಿ ಯಾತ್ರೆಗೆ ಬರ್ತೀರಾ, ಈಗೇನೋ ತುಂಬ ಬಿಸಿಲಂತೆ, ಅಲ್ಲ ಬೇಸಿಗೆ ಕಾಲದಲ್ಲಿ ಬಿಸಿಲಿರ್ದು ಇನ್ನೇನು ಇರ್ತೀರಿ ಅಂತಾರೆ, ಬರಲ್ಲ ಹೋಗಲಿ. ಚಳಿಗಾಲದ ಆಚಾರ ಈಗೇನು ತುಂಬ ಚಳಿ ಅಂತೆ, ಚಳಿಗಾಲದ ಚಳಿ ಇದ್ದೇ ಇರುತ್ತೆ, ಮಳೆಗಾಲದಲ್ಲಿ ಇರೋದೇ ಮೂರು ಕಾಲ ಅಪ್ಪ. ಮೂರು ಕಾಲದಲ್ಲೂ ನೀವು ಹೋಗದೆ ಇದ್ದರೆ ಇನ್ನೊಂದು ಕಾಲ ಇದೆ ರೀ, ನಾಲ್ಕನೇ ಕಾಲ, ಅದು ಯಮ ಕರೆಯೋ ಕಾಲ. ಅವಾಗ ಬೇಸಿಗೆಗಾಲ ಬರಲ್ಲ ಅಂದ್ರೆ ಬಿಡ್ತಾನ? ಕಾಲನ ದೂತರ ಕಾಲಿಗೆ ಬಿದ್ದರೆ ನಾಳೆಗೆ ಆಹಾ ನೆಕ್ಸ್ಟ್ ಸೆಕೆಂಡ್ಗೆ ನಿಲ್ಲುವರೇನೋ, ಎಲೆ ಮನ ನಿಲ್ಲೋದೆ. ಅದರಿಂದ ಸಜ್ಜನ ಆದವ ಕಾಲಕ್ಕೆ ಅವನು ಹೇಳಲ್ಲ. ದೇವರನ್ನು ನಂಬಿದ್ದೇನು, ಭಗವಂತನನ್ನು ನಂಬಿದವನಿಗೆ ಎಲ್ಲ ಕಾಲವೂ ಸಾಧನೆಗೆ ಯೋಗ್ಯವಾದ ಕಾಲ.
ಅದನ್ನು ಹೇಳ್ತಾರೆ. ನಿತ್ಯಂ ಮುಕುಂದ ಚರಣಾರ್ಪಿತ ವೈಭವಸ್ಯ ಮರ್ತ್ಯೋಪಕಾರ ನಿರತಸ್ಯ ನ ಕಸಹಾಯ. ಆಕಾಶವನ್ನು ಆಶ್ರಯಿಸಿ ಭಗವಂತನ ಪಾದವನ್ನು, ಆಕಾಶ ಅಂದರೆ ವಿಷ್ಣು ಪದ, ಅದನ್ನು ಆಶ್ರಯ ಮಾಡಿಕೊಂಡು ಯಾರು ಏನು ಅಪೇಕ್ಷೆ ಮಾಡ್ತಾರೆ ಅವರ ಇಷ್ಟಗಳ ವೃಷ್ಟಿ ಮಳೆಯನ್ನೇ ಸುರಿಸುವಂತೆ ಮೇಘಗಳಿಗೆ ನಾಯಕನಾದ ವರುಣ ಈ ಮೇಘಕ್ಕೆ ಸಾರಥಿಯಂತಾಗಿ ಕೃಷ್ಣನನ್ನು ಆಶ್ರಯ ಮಾಡಿದ ವೃಂದಾವನದ ನಂದಗೋಕುಲದ ಎಲ್ಲ ಸಜ್ಜನರಿಗೆ ತಂಪಾಗಬೇಕು ಅಂತ ಗ್ರೀಷ್ಮ ಋತುವಿನ ನಂತರ ಕಾಲದಲ್ಲಿ ಒಳ್ಳೆ ಮಳೆಯನ್ನು ಸುರಿಸ್ತಾ ಇದ್ದಾನೆ ವರುಣ. ಮೇಘ ಸಜ್ಜನರಿಗೆ ಸಹಾಯ ಮಾಡ್ತಾ ಇದ್ದಾನೆ. ಇದು ವಿಹಿತ. ಯಾರು ಭಗವಂತನ ಪಾದ ಕಮಲಗಳನ್ನು ನಿನ್ನ ಹೊರೆತು ಪೊರೆವವರ ನಾನರಿಯೇ ಹರಿಯೇ ಅಂತ ಸದಾ ಭಗವಂತನ ಪಾದದ ಸಂಚಿಂತನೆಯಲ್ಲಿ ಜೀವನವನ್ನು ಸಾಗಿಸ್ತಾ ಇರ್ತಾರೆ. ಅವರಿಗೆ ಎಲ್ಲ ಕಾಲವೂ ಕೂಡ ಎಲ್ಲ ದೇಶ ಎಲ್ಲ ಜನ ಅವರಿಗೆ ಸಹಾಯ ಮಾಡ್ತಾರೆ, ಸಹಾಯಕರಾಗಿ ನಿಂತಿರ್ತಾರೆ. ಅವರು ಸಹಾಯ ಮಾಡೋದಲ್ಲ, ಅವರೊಳಗಿದ್ದ ಭಗವಂತ ನಿಮಗೆ ಸಹಾಯ ಮಾಡಿಸ್ತಾನೆ. ಹೀಗೆ ವಾದಿರಾಜ ಶ್ರೀಮತ್ ಚರಣರು ವರ್ಷ ಋತುವನ್ನು ವರ್ಣನೆ ಮಾಡಿ ಹೇಮಂತ ಋತು ಆ ಕಾಲದಲ್ಲಿ ನಡೆದ ಕಥೆಯನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಪತಿಂ ವಶೀಕರ್ತುಮಯಂ ಹಿ ಕಾಲ ಇತೀವ ಕೃಷ್ಣಂ ಪತಿಮಾಪ್ತ್ಯುಕಾಮಾಃ ವ್ರತಂ ವಿತೇನು ಕಿಲ ಗೋಪಕನ್ಯಾ ವಿತರ್ಕ್ಯ ತಸ್ಯಾ ಸಮಧಾಮ ಧನ್ಯಾ. ಹೇಮಂತ ಕಾಲ, ಈ ಹಿಮಂತ ಋತುವಿನ ಕಾಲ ಇದೆಯಲ್ಲ, ಇದು ಚಳಿ. ಈ ಕಾಲದಲ್ಲಿ ಸಾಮಾನ್ಯವಾಗಿ ಹೆಣ್ಣು ಗಂಡನ್ನು ಬಯಸುವಂತಹ ಕಾಲ, ಪತ್ನಿ ಪತಿಯನ್ನು ಬಯಸುವಂತಹ ಕಾಲ. ಸ್ವರಮಣರಲ್ಲಿ ಆಸಕ್ತರಾಗುವಂತಹ ಕಾಲ ಇದು. ವೃಂದಾವನದಲ್ಲಿರುವಂಥ ಎಲ್ಲ ಗೋಪಿಕಾ ಸ್ತ್ರೀಯರು ಕೂಡ, ಹೆಣ್ಣು ಮಕ್ಕಳು ಕೂಡ, ಅವರು ಕೃಷ್ಣನನ್ನು ಬಯಸಿದ್ದಾರಂತೆ. ಯಾಕೆ ಕೃಷ್ಣನನ್ನು ಬಯಸಿದ್ರು? ಅವನನ್ನೇ ಪತಿಯನ್ನಾಗಿ ಪಡಿಬೇಕು ಅಂತ ಅಂದ್ಕೊಂಡ್ರಂತೆ. ಅವರು ವಿಚಾರ ಮಾಡಿದ್ರಂತೆ, ಇದು ಪತಿಯನ್ನು ಪಡೆಯುವಂತಹ ಕಾಲ, ಒಳ್ಳೆ ಗಂಡನ್ನು ಆರಿಸಿಕೊಳ್ಳುವಂತಹ ಕಾಲ. ಆರಿಸ್ಕೊಂಡ್ರೆ ಏನು, ಒಂದು ಹೆಣ್ಣು ಒಂದು ಗಂಡನ್ನು ಆಯ್ಕೆ ಮಾಡಿಕೊಂಡ್ರೆ ಹುಟ್ಟಿದ ಮನೆ ಬಿಟ್ಟು ಸಾಯೋ ತನಕ ಆ ಮನೇಲಿರಬೇಕು ಅಲ್ವಾ? ತಿಂಗಳಿಗೊಂದ್ಸತಿ ವಾರಕ್ಕೊಂದ್ಸತಿ ಬಾಡಿಗೆ ಮನೆ ಚೇಂಜ್ ಮಾಡಿದಾಗ ಮಾಡಲಿಕ್ಕೆ ಬರಲ್ಲ, ಸಾಯೋವರೆಗೂ ಒಂದೇ. ಈ ವೃಂದಾವನದ ಹೆಣ್ಣು ಮಕ್ಕಳು ವಿಚಾರ ಮಾಡಿದ್ರಂತ, ಯಾವ ಹುಡುಗನ ಆಯ್ಕೆ ಮಾಡ್ಕೊಳ್ಳೋಣ ಅಂತ ಹೀಗೆ ಯೋಚನೆ ಮಾಡಿದ್ವಿ. ಯಾವ ಹುಡುಗನ ಆಯ್ಕೆ ಮಾಡಿಕೊಂಡ್ರು ಬಿಟ್ಟು 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 ಹೋಗಲೇಬೇಕ್ರಿ, ಅವು ಯಾರು ಪರ್ಮನೆಂಟ್ ಗಂಡ ಅಲ್ಲ. ಯಾಕಂದರೆ ಈ ಜನ್ಮಕ್ಕೆ ಈ ಗಂಡ, ಹಿಂದಿನ ಜನ್ಮಕ್ಕೆ ಯಾವ ಗಂಡು, ಮುಂದಿನ ಜನ್ಮಕ್ಕೆ ಯಾವ ಗಂಡು, ಗ್ರಾಚಾರ ತಪ್ಪಿದ್ರೆ ಈ ಜನ್ಮಕ್ಕೆ ಯಾವ ಗಂಡು ಅಲ್ವಾ, ಆ ಪರ್ಮನೆಂಟ್ ಗಂಡ ಬೇಕು. ಒಂದು ಪರ್ಮನೆಂಟ್ ಮನೆ ಮಾಡ್ಕೋಬೇಕು. ತುಂಬ ಜನ ಬಾಡಿಗೆ ಮನೆ ಸಾಕಾಗ ಅವ್ರೇನು ಮಾಡ್ತಾರೆ ಹೇಳಿ, ಒಂದು ಸಣ್ಣದೋ ಪುಟ್ಟದೋ ಗುಡಿಸ್ಲೋ ಒಂದು ಮನೆ ನಮ್ದಂತಿರ್ಬೇಕು ನೋಡಿ ಅಂತಿರ್ತಾರಲ್ಲ. ಹಾಗೆ ಹೆಣ್ಣು ಮಕ್ಕಳು ಅವರು ತರ್ಕ ಮಾಡಿದ್ದಾರಂತೆ, ವಿಚಾರ ಮಾಡಿದ್ದಾರಂತೆ, ನಮಗೆ ಒಳ್ಳೆ ಒಂದು ಧಾಮ ಮನೆ ಆಶ್ರಯಕ್ಕೆ ನೆಲೆ ಪರ್ಮನೆಂಟ್ ಒಡೆಯ ಬೇಕು ಅಂತ ವಿಚಾರ ಮಾಡಿದಾಗ ಅವ್ರಿಗೆ ಅನ್ನಿಸ್ತಂತೆ, ನಮಗೆ ಪರ್ಮನೆಂಟ್ ಧಾಮ ಅಂದರೆ ಮೋಕ್ಷ, ಆ ಮೋಕ್ಷದ ನಾಯಕ ಒಡೆಯ ಅಂದರೆ ಇವನೇ ಈ ಕೃಷ್ಣ, ಇವನ ಕೈಲೇ ಮಾಂಗಲ್ಯ ಕಟ್ಟಿಸ್ಕೊಂಡು ಬಿಡೋದು ಒಳ್ಳೆಯದು, ಇವನ್ ಮದುವೆ ಮಾಡ್ಕೊಂಡ್ಬಿಟ್ರೆ ಜನ್ಮ ಜನ್ಮಕ್ಕೆ ಚೇಂಜ್ ಆಗೋದಿಲ್ಲೇ ಇಲ್ಲ, ಇವನು ಪರ್ಮನೆಂಟ್ ಪತಿ. ಹಾಗಾದರೆ ಗಂಡ ಅಂತ ಪಡೆದ್ರೆ ಇವನನ್ನೇ ಪಡಿಬೇಕು. ಪತಿಂ ವಶೀ ಕರ್ತುಮಯಂ ಹಿ ಕಾಲ ಇತೀವ ಕೃಷ್ಣಂ ಪತಿಮಾಪ್ತು ಕಾಮಾಃ. ವೃಂದಾವನದಲ್ಲಿರುವಂತಹ ಎಲ್ಲ ಗೋಪಿಕಾ ಸ್ತ್ರೀಯರು ಕೂಡ ಕೃಷ್ಣನ ಮನೆಯೇ ನಮಗೆ ಅಸದೃಶವಾದ ಧಾಮ, ಕೃಷ್ಣನ ಮನೆಗೆ ಸದೃಶವಾದ ಧಾಮ ಮತ್ತಿನ್ನೊಂದಿಲ್ಲ. ಯಾಕೆ, ಬ್ರಹ್ಮಾಂಡದೊಳಗೆ ಆರಿಸಿ ನೋಡಲು ನಮ್ಮೂರೇ ವಾಸ. ಅಯ್ಯೋ ನಿಮ್ಮೂರಲ್ಲಿ ಏನು ಸ್ಪೆಷಲ್ಲು? ಅಯ್ಯೋ ನಮ್ಮೂರು ಭಾರಿ ಸ್ಪೆಷಲ್, ಉಣುವ ದುಃಖ ಇಲ್ಲ ಅಲ್ಲಿ ಅಂತಾರೆ, ಊಟ ಮಾಡೋ ಪ್ರಾಬ್ಲಮ್ಮೇ ಇಲ್ಲ. ಈ ನೋಡಿ, ಯಾರದೇ ಮನೆಗೆ ಹೋದರೂ ಅಲ್ಲಿ ಅಡುಗೆ ಮಾಡ್ಬೇಕಾ, ಬಂದವ್ರಿಗೆಲ್ಲ ಕಾಫಿ ಮಾಡ್ಕೊಡ್ಬೇಕಾ, ಏಕಾದಶಿ ಇಲ್ದಿದ್ರೂ ಬೇರೆ ದಿನ ಆದರೂ ಮಾಡ್ಕೊಡ್ಬೇಕಾ? ಆದರೆ ಕೃಷ್ಣನ ಮನೆಗೆ ಹೋಗ್ಬಿಟ್ರೆ ಅಡುಗೆ ಮಾಡೋ ಪ್ರಶ್ನೆನೇ ಇಲ್ಲ, ಯಾಕಂದರೆ ಊಟ ಮಾಡೋಕ್ಕೆ ಯಾರು ಬರೋದೇ ಇಲ್ಲ.
ಅಲ್ಲಿ ಊಟ ಉಣುವ ದುಃಖ ಇಲ್ಲ ಅಂತ, ಊಟದ್ದೇ ದುಃಖ ಅಂತ. ಅಲ್ಲ ಊಟದ್ದೇನು ದುಃಖ ನಮ್ಗೆ ಅರ್ಥ ಆಗಲಿಲ್ಲಪ್ಪ, ಊಟದ ಭಾರಿ ದುಃಖ ರೀ. ಅದು ಯೋಚನೆ ಮಾಡಿದ್ರೆ ಗೊತ್ತಾಗತ್ತೆ ಏನಂದರೆ, ತಿನ್ನೋ ಇಷ್ಟನ್ನಕ್ಕೆ ಎಷ್ಟು ಕಾರ್ಯಕ್ರಮ ರೀ. ಒಲೆ ಹಚ್ಚಬೇಕು, ಅಕ್ಕಿ ತೊಳಿಬೇಕು, ಅದನ್ನ ಇಡಬೇಕು, ಅದು ಸರಿಯಾಗಲಿಲ್ಲ ಸೀದೋಗ್ಬಿಟ್ರೆ ಕಟ್ಟ, ತಿನ್ನೋರ ಕೈಲಿ ಬೈಸ್ಕೋಬೇಕು, ಆಮೇಲೆ ಪಾತ್ರೆ ತೊಳಿಬೇಕು ಅಲ್ವಾ. ಅದಕ್ಕೆ ಈ ಕೆಲವರೆಲ್ಲ ಬುದ್ಧಿವಂತರು ಈಗ ಆ ಕಾರ್ಯಕ್ರಮ ಎಲ್ಲ ಇಟ್ಕೊಳ್ಳೋದೇ ಇಲ್ಲ, ವೀಕೆಂಡ್ ಅಂಥೇಳಿ ಎಲ್ಲೋ ಹೋಗಿ ಏನೋ ತಿಂದು ಕಡೆಗೆ ವೀಕಾಗಿ ಎಂಡ್ ಆಗಿಬಿಡ್ತಾರೆ. ವೀಕೆಂಡ್ ಅಂದರೆ ವಾರದ ಕೊನೆ ಅಲ್ಲ, ಜೀವನದ ಕೊನೆ. ಅದು ವೀಕ್ ಆಗೋದು, ಕಡೆಗೆ ಒಂದಿನ ಎಂಡ್ ಆಗೋದು. ಅದನ್ನೇ ಮೊದಲಿಂದಲೂ ಅಭ್ಯಾಸ, ಕೆಲವು ರಿಟೈರ್ ಆಗ ಮುಂಚೆ 3 ತಿಂಗಳಿಂದ ಅಭ್ಯಾಸ ಮಾಡ್ಕೊಳ್ಳೋದಿರುತ್ತಲ್ಲ, ಆ ಕಡೆಗೆ ಅಭ್ಯಾಸ ಮಾಡ್ಕೊಳ್ಳೋ ಕಷ್ಟ ಅಂತ ಮೊದಲಿಂದೇ ವೀಕ್ ಆಗ್ತಾ ಹೋಗಿ ಕಡೆಗೆ ಎಂಡ್ ಆಗಿಬಿಡ್ತಾರೆ. ಅದಾಗಬಾರ್ದು ಅಂತಾದರೆ ಕಷ್ಟದಲ್ಲಿ ಸುಖ ಇದೆ, ಕಷ್ಟಪಡಬೇಕು. ಆದರೆ ಭಗವಂತನ ಮನೆ ಇದೆಯಲ್ಲ, ಅದು ಹೆಣ್ಮಕ್ಳಿಗೆ ಒಳ್ಳೆ ಮನೆ ಅಂತೆ. ಅಲ್ಲಿ ಅನುಜ ತನುಜರು ಅಲ್ಲಿಲ್ಲ, ಅನುಜ ತನುಜ ಬಾಮೈದ ಅಥವಾ ಗಂಡನಣ್ಣ ಗಂಡನ ತಮ್ಮ ಕಿರಿಕಿರಿ, ಆ ಗಂಡ ಒಬ್ಬನೇ, ಅವ್ನ ಗಂಡಿಲ್ಲ ತಮ್ಮಿಲ್ಲ. ಇದಾನ ಕೃಷ್ಣನ ಗಂಡ ಅಂತ ಯಾರಾದರೂ, ತಮ್ಮ ಅಂತ ಯಾರಿದ್ದಾರಾ, ಅತ್ತೆ ಅಂತಿದ್ದಾರಾ, ಮಾವ ಅಂತಿದ್ದಾರಾ, ಅತ್ತೆ ಕಾಟ ಭೂತದ ಭಯ ಯಾವುದಿಲ್ಲ ಅಲ್ಲಿ. ಅಂಥ ಒಳ್ಳೆ ಪರ್ಮನೆಂಟ್ ಮನೆ ಅಂಥೇಳಿ ಆ ವೃಂದಾವನದ ಹೆಣ್ಣು ಮಕ್ಕಳೆಲ್ಲ ಪತಿಂಬಶೀಕರ್ತುಮಯಂ ಹಿ ಕಾಲ ಇತೀವ ಕೃಷ್ಣಂ ಪತಿಮಾಪ್ತು ಕಾಮಾಹ ವ್ರತಂ ವಿತೇನು ಕಿಲ ಗೋಪ ಕನ್ಯಾ ವಿತರ್ಕ್ಯ ತಸ್ಯ ಸಮಧಾಮಧನ್ಯ. ಅಸದೃಶವಾದ ಅರಮನೆ ಕೃಷ್ಣನ ಮನೆ, ಈ ಮನೆಗೆ ಸಮಾನವಾದ ಮತ್ತೊಂದು ಮನೆ ಇಲ್ಲ. ಈ ಮನೆಗೆ ಒಡೆಯ ಕೃಷ್ಣ, ಅವನನ್ನೇ ಪತಿಯಾಗಿ ಪಡಿಬೇಕು, ಇದು ಒಳ್ಳೆ ಕಾಲ ಅಂತಾರೆ. ಏನಂದರೆ ಈಗ ಮನುಷ್ಯ ಜನ್ಮ ಬಂದಿದೆಯಲ್ಲ, ದೇವರನ್ನು ವಶ ಮಾಡ್ಕೊಳ್ಳಿಕ್ಕೆ ಇದು ಒಳ್ಳೆ ಕಾಲ. ಈ ಜನ್ಮ ಕಳ್ಕೊಂಡು ಇನ್ಯಾವುದೋ ಕಾಲದಲ್ಲಿ ಆಚಾರ, ಈ ಜನ್ಮದಲ್ಲಂತೂ ಇಷ್ಟೇ ನೋಡೋಣ, ಮುಂದಿನ ಜನ್ಮಕ್ಕೆ ನೋಡೋಣ. ಅಲ್ಲ ಮುಂದಿನ ಜನ್ಮಕ್ಕೆ ಇದೇ ಮನುಷ್ಯ ಜನ್ಮ ಬರುತ್ತೆ ಅಂತೇನು ಗ್ಯಾರಂಟಿ? ನೀವು ಪ್ರೀತಿ ಮಾಡೋ ನಾಯಿ ಆಗಿ ಯಾಕೆ ಆಗಬಾರ್ದು? ಎಂ ವಾಪಿ ಸ್ಮರನ್ ಭಾವ, ಸಾಯೋ ಕಾಲದಲ್ಲಿ ಏನು ಚಿಂತನೆ ಮಾಡ್ಕೊಂಡು ಸತ್ತಿವೆ ಅದಾಗ್ತೀವಂತೆ. ಅದರಿಂದ ಇದು ಒಳ್ಳೆ ಕಾಲ. ಈ ಕಣ್ಣು ಕೈ ಕಾಲ್ಕಿವಿ ನಾಲಿಗೆ ಇದ್ದು ಮನುಷ್ಯ ಜನ್ಮ ಬಂದು ಸರಿಯಾಗಿ ಬುದ್ಧಿ ಇದ್ದು ಕಣ್ಣು ಕೈ ಕಾಲ್ಕಿವಿ ಎಲ್ಲ ನಮ್ಮ ಕೈಲೇ ಇರುವಾಗ ಇದು ಒಳ್ಳೆ ಕಾಲ ದೇವರನ್ನು ವಶ ಮಾಡಿಕೊಳ್ಳಿಕ್ಕೆ. ಕೌಮಾರಾದ ಆಚರೇತ್ ಪ್ರಾಜ್ಞಃ ಧರ್ಮಾನ್ ಭಾಗವತಾನಿಹ, ಭಗವಂತನಿಗೆ ಸಂಬಂಧಪಟ್ಟ ಕರ್ಮವನ್ನು ಮಾಡಿ ಭಗವಂತನನ್ನು ವಶ ಮಾಡಿಕೊಂಡ್ರೆ ಎಂದೆಂದು ಕುಂದಿಲ್ಲದ ಆನಂದವನ್ನು ಉಣಿಸುವಂಥ ಅರಮನೆ ವೈಕುಂಠ ಅದು ಪ್ರಾಪ್ತ. ಅಂಥ ಲೋಕ ಇದು ಒಳ್ಳೆ ಟೈಮ್ ಅಂಥೇಳಿ. ಅಲ್ಲ ಹೆಂಗಸರು ಮಾಡಬೇಕು, ಗಂಡಸರು ನಾವು ಮಾಡಬೇಕ್ರಿ. ಜಗತ್ತಲ್ಲಿ ಗಂಡಸ ಅಂತ ಯಾರಿಲ್ಲ, ಪುರುಷ ಅಂತಿಲ್ಲೇ ಇಲ್ಲ. ಪುರುಷ ಅಂತಿದ್ರೆ ಅದು ಭಗವಂತ ಮಾತ್ರ, ಪರಮಪುರುಷ ಬ್ರಹ್ಮಾದಿಗಳು ಆ ಭಗವಂತನನ್ನು ಮೋಹಿಸ್ತಾರಂತೆ. ಯಾರ್ಯಾರನ್ನೋ ಕಟ್ಕೊಂಡ್ರೆ ಯಾವಾಗಲೂ ಗೋಲ್ಡ್ ರೀ, ಒಬ್ಬನ ಕಟ್ಕೋಬೇಕು ಕುತ್ತಿಗೆಗೆ. ಅದು ಯಾರನ್ನ ಗಲ ಅಂದರೆ, ಗಲ ಸಂಸ್ಕೃತದಲ್ಲಿ ಗಲ ಅಂದರೆ ಕುತ್ತಿಗೆ, ಇದರಲ್ಲಿ ಮಂಗಲ ಅದೇ ಮಾಂಗಲ್ಯ. ಕುತ್ತಿಗೆಯಲ್ಲಿ ಎಲ್ಲರಿಗೂ ಒಂದು ಮಾಂಗಲ್ಯ ಇರಬೇಕು. ಅದು ಯಾವುದಂದರೆ ಭಗವಂತನ ನಾಮ ಅನ್ನೋದು ಕುತ್ತಿಗೆ ಒಳಗೆ ಮಂಗಲಪ್ರದವಾಗಿದ್ದರೆ, ಈ ತಾಳಿನ ಕಟ್ಕೊಂಡು ಬಿಟ್ಟರೆ ಏನು ಕರ್ಮ ಬಂದಾಗಲೂ ತಾಳುವ ಬುದ್ಧಿ ನಿಮಗಿದ್ದರೆ, ತಾಳ್ಮೆ ನಿಮಗಿದ್ದರೆ, ಆ ತಾಳಿ ಕಟ್ಟಿಸ್ಕೊಂಡವ್ರಿಗೆಲ್ಲ ಭಗವಂತ ತನ್ನ ಮನೆಯಾಗಿರೋ ಅನಂತಾಸನವೇ ಮೊದಲಾದ ಆಲಯದೊಳಿಟ್ಟು ಅಣುಗಾನಂದದಲ್ಲಿ ಅವರ ವಶರಾಗುವಿವನ ಕಾರುಣ್ಯಕ್ಕೇನೆಂಬೆ ಅಂತಾರೆ ಜಗನ್ನಾಥದಾಸರು. ಅಂಥ ಮಾಂಗಲ್ಯ ದೇವ್ರ ಕೈಲಿ ಕಟ್ಸ್ಕೋಬೇಕು. ನೋಡಿ ಕೆಲವು ಆಫೀಸಲ್ಲಿ ಗಂಡಸಿರಲಿ ಹಿಂಗಸಿರಲಿ ಆಫೀಸ್ ಸಂಬಂಧಪಟ್ಟ ಬ್ಯಾಡ್ಜ್ ಹಾಕ್ಕೊಳ್ತಾರೋ ಇಲ್ಲ, ಇದು ಗಂಡಸರು ಮಾತ್ರ ಹಾಕ್ಕೊಳ್ಳೋದು ಹೆಂಗೆ, ಹಂಗೇನಿಲ್ಲ. ಆಫೀಸ್ ಸಂಬಂಧಪಟ್ಟವರೆಲ್ಲ ಐ ಡಿ ಕಾರ್ಡ್ ನೇತಾಕೊಂಡಿರ್ತಾರೆ. ಹಾಗೆಲ್ಲ ನಾವು ವಿಷ್ಣುಗೆ ಸಂಬಂಧಪಟ್ಟವ್ರು ಐ ಡಿ ಕಾರ್ಡ್ ಕುತ್ತಿಗೆ ಕಟ್ಕೋಬೇಕು. ಅದ್ಯಾವುದು ಭಗವಂತನ ನಾಮಸ್ಮರಣ, ಆ ಸ್ಮರಣೆನೇ ಕುತ್ತಿಗೆ ಕಟ್ಕೋಬೇಕು. ಅದು ಕಟ್ಕೊಂಬಿಟ್ಟು ನಿಮ್ಮ ಸಂತತ ನಿಮ್ಮ ಕತ್ತಿನ ಒಳಗೆ ಚಿಂತನೆ ಇತ್ತು ದೇವರದು, ನಿಮ್ಮ ತಲೆ, ನಿಮ್ಮ ಕಣ್ಣು, ನಿಮ್ಮ ಕೈ, ನಿಮ್ಮ ಕಾಲು, ನಿಮ್ಮ ಕಿವಿ ಆ ಭಗವಂತನ ಸ್ಮರಣೆ ಮಾಡ್ತಾ ಇದೆ ಅಂತ ಆದರೆ, ನೀವು ಭಗವಂತನ ಪತ್ನಿಯರು. ಭಗವಂತ ನಿಮ್ಮ ಆಳುವ ಪತಿ, ಅವನೇ ಬಾಸ್, 14 ಲೋಕದ ಬಾಸ್ ಅವನು. ಯಾವಾಗಲೂ ದಾಸ್ ನಾವು, ಬಾಸ್ಗೆ ದಾಸರಾಗಿದ್ರಿ ಅಂದರೆ ಪರ್ಮನೆಂಟ್ ಮನೆ ಅಂತ. ಇದು ಒಳ್ಳೆ ಕಾಲ ಅಂಥೇಳಿ ಅವರೆಲ್ಲ ಇದು ಸರಿಯಾದ ಕಾಲ ಅಂತ ಆ ಭಗವಂತನನ್ನು ಪೂಜೆ ಮಾಡಿದ್ದಾರಂತೆ. ಅವ್ರ ಪೂಜೆ ಭಾಳ ಅದ್ಭುತವಾದ ಪೂಜೆ ಅಲ್ಲ. ದೇವ್ರನ್ನ ಒಲಿಸ್ಕೊಳ್ಬೇಕಾದ್ರೆ ದೇವ್ರ ಪೂಜೆ ಮಾಡ್ಬೇಕಪ್ಪ. ದೇವ್ರನ್ನ ಒಲಿಸ್ಕೊಳ್ಬೇಕು ಅಂತ ಅವ್ರ ಮನೆಯವರು ಪೂಜೆ ಮಾಡ್ತಾ ಇದ್ದಾರೆ ಈ ಹೆಣ್ಣುಮಕ್ಕಳು. ಅವ್ರ ಮನೆಯವರು ಯಾರು? ಲಕ್ಷ್ಮಿ, ಲಕ್ಷ್ಮೀ ಪೂಜೆ ಮಾಡ್ತಾ ಇದ್ದಾರೆ. ನೀವು ಅಷ್ಟೇ, ದೇವ್ರನ್ನ ಒಲಿಸ್ಕೊಳ್ಳೋ ಆಸೆ ಇದ್ದರೆ ಲಕ್ಷ್ಮೀ ಪೂಜೆ ಮಾಡಿ. ಲಕ್ಷ್ಮೀ ಪೂಜೆ ಅಂದರೆ ಗಂಡಸರು ಮಾಡೋ ಲಕ್ಷ್ಮೀ ಪೂಜೆ ಬೇರೆ, ಹೆಂಗಸರು ಮಾಡೋ ಲಕ್ಷ್ಮೀ ಪೂಜೆ ಬೇರೆ. ಲಕ್ಷ್ಮಿಗೆ ಎರಡು ಮುಖ ಇದೆ ರೀ,
ಒಂದು ಮುಖಕ್ಕೆ ಗಂಡಸರು ಪೂಜೆ ಮಾಡ್ಬೋದು, ಇನ್ನೊಂದು ಮುಖಕ್ಕೆ ಹೆಂಗಸರು ಪೂಜೆ. ಲಕ್ಷ್ಮೀದು ಎರಡು ಮುಖ ಯಾವುದು ಗೊತ್ತಾ? ಈ ಸಂಪತ್ತಿಗೆ ಅಭಿಮಾನಿ ಲಕ್ಷ್ಮೀ ಇದ್ದಾಳಲ್ಲ ಭಾಗ್ಯಲಕ್ಷ್ಮೀ ಬಾರಮ್ಮ, ಅವಳಿಗೆ ನೀವು ಶುಕ್ರ ಶುಕ್ರವಾರ ಡೈಲಿ ಪೂಜೆ ಮಾಡಿ ಲಕ್ಷ್ಮೀ ಪೂಜೆ. ಗಂಡಸರು ಯಾವುದು ಅಂದರೆ ಸಕಲ ವಾಂಗ್ಮನಸ ದೇವತಾ ಲಕ್ಷ್ಮೀ, ಎಲ್ಲ ಶ್ರುತಿ ತತಿಗಳಿಗೆ ಅಭಿಮಾನಿ ಲಕ್ಷ್ಮಿ, ವೇದಕ್ಕೆ ಅಭಿಮಾನಿ ಲಕ್ಷ್ಮಿ. ಆಕೆಯ ಉಪಾಸನೆ ಅಂದರೆ ನಿರಂತರ ವೇದ ಪಾಠ ಪ್ರವಚನವನ್ನು ಮಾಡ್ತಾ ಇರ್ತಕ್ಕಂಥ ಅಧ್ಯಯನ, ಶಾಸ್ತ್ರದ ಅಧ್ಯಯನ. ಯಾವಾಗಲೂ ದೇವರನ್ನು ಕುರಿತು ಅಧ್ಯಯನ ಮಾಡ್ತಿದ್ರಿಂದ ಅದು ಲಕ್ಷ್ಮೀ ಉಪಾಸನೆ. ಇದು ಗಂಡಸರು ಮಾಡೋ ಉಪಾಸನೆ, ಅದು ಹೆಂಗಸರು ಮಾಡೋ ಉಪಾಸನೆ. ಒಟ್ಟಿಬ್ಬರೂ ಈ ಲಕ್ಷ್ಮೀ ಪೂಜೆ ಮಾಡಿ ಆ ಲಕ್ಷ್ಮೀ ಯಜಮಾನರನ್ನು ಒಲಿಸ್ಕೊಳ್ಳೋ ಕಾರ್ಯಕ್ರಮ. ಅದಕ್ಕಾಗಿ ಹೆಣ್ಣು ಮಕ್ಕಳು ಲಕ್ಷ್ಮೀ ಪೂಜೆ ಮಾಡ್ತಾ ಇದ್ದಾರೆ. ಅದು ಯಾಕೆ ಲಕ್ಷ್ಮೀ ಪೂಜೆ ಇವರು ಮಾಡಿದ್ರು ಅದನ್ನು ವಾದಿರಾಜರು ಬೇರೆ ಕ್ರಮದಲ್ಲಿ ವರ್ಣನೆ ಮಾಡ್ತಾರೆ. ಅವರಂತಾರೆ, ಪುಮಾಂಸಮಭ್ಯರ್ಚಯುತುಂ ಸಲಜ್ಜಾ ಸಮಾಂತರಂಗ ವರವರ್ಣನೀಶ್ಚ ಸಹೋದರೀಂ ಶ್ರೀರಮಣಸ್ಯ ದುರ್ಗಾ ಅಪೂಜಯಂ ಸ್ತಾಂ ಕೃತ ವಿಶ್ವಸರ್ಗಾಂ. ಈ ಹೆಣ್ಣು ಮಕ್ಕಳಿಗೆ ಮದುವೆ ಆಗಬೇಕು ಅಂತ ಮನಸ್ಸಿನಲ್ಲಿ ಆಸೆ ಇರೋದು ಕೃಷ್ಣನನ್ನು, ಅವನಿಗೆ ಪೂಜೆ ಮಾಡಿ ಪೂಜೆಯಿಂದ ಮೆಚ್ಚಿದ ಕೃಷ್ಣನನ್ನು ಏನು ಬೇಕು ವರ ಅಂತ ಕೃಷ್ಣ ಕೇಳಿದ್ರೆ, ಇಲ್ಲ ನೀನೇ ನಮಗೆ ಗಂಡ ಆಗಬೇಕು ಅಂತ ಕೇಳಲಿಕ್ಕೆ ಇವ್ರಿಗೆ ನಾಚಿಕೆ. ಅದಕ್ಕೆ ಅವ್ರೇನು ಮಾಡಿದ್ರು, ಸಮಾಂತರಂಗ ವರವರ್ಣ ನಿಶ್ಚ. ಹೆಣ್ಣುಮಕ್ಕಳು ಹೆಣ್ಣುಮಕ್ಕಳ ಮುಂದೆ ಏನು ಹೇಳ್ಕೊಳ್ಳೋಕ್ಕೂ ನಾಚಿಕೆ ಇಲ್ಲ ಅಲ್ವಾ? ಹೆಣ್ಣುಮಕ್ಕಳು ಹೆಣ್ಣುಮಕ್ಕಳ ಹತ್ರ ಏನು ಬೇಕಾದ್ರೂ ಹೇಳ್ಕೊಳ್ಬೋದು. ಅದಕ್ಕೆ ಹೆಣ್ಣುಮಗಳು ಯಾರು? ದುರ್ಗಾದೇವಿ. ಮತ್ತಷ್ಟೇ ಅಲ್ಲ, ಕೃಷ್ಣಾವತಾರ ಕಾಲದಲ್ಲಿ ದುರ್ಗೆ ಸಹೋದರಿಯಾಗಿ ಹುಟ್ಟಿದ್ದಾಳೆ. ಅಂದರೆ ತಮಗೆ ಬೇಕಾದಂತಹ ಹೀರೋ ಕೃಷ್ಣ, ಅವನತ್ರ ಹೇಳಲಿಕ್ಕೆ ನಾಚಿಕೆ. ಅದಕ್ಕೆ ಅವನ ತಂಗಿ ಒಬ್ಬಳಿದ್ಲು ದುರ್ಗಾ, ಅವಳನ್ನು ಪೂಜೆ ಮಾಡಿ ಅವಳನ್ನು ಬುಟ್ಟಿಗೆ ಹಾಕ್ಕೊಂಡು ಅವಳು ನೋಡೋಕ್ಕೆ ಹೋಗೋ ಹಾಗೆ ಮನೆಗೆ ಹೋಗಿ ಅವಳು ಪಾದ ಹಿಡಿದು ಕಡೆಗೆ ಅವನಿಗೂ ಒಡೆಯನಾದ ಹಿರಿಯನಾದ ಕೃಷ್ಣನನ್ನು ಪಡೆಯುವ ಭಾಗ್ಯ. ಸಹೋದರೀಂ ಶ್ರೀರಮಣಸ್ಯ ದುರ್ಗಾಂ ಅಪೂಜಯಂ ತಾಂ ಕೃತ ವಿಶ್ವಸರ್ಗಾಂ. ಇವಳು ಅಲ್ರಿ, ಏನೇ ಇರ್ಬೋದು ಒಂದು ಹೆಣ್ಣನ್ನು ಪೂಜೆ ಮಾಡಿ ಕೃಷ್ಣನ್ ಪಡಿಲಿಕ್ಕೆ ಸಾಧ್ಯವಾ? ಅಂದರೆ ಇದು ಹೆಣ್ಣು ಅಂದರೆ ಆರ್ಡಿನರಿ ಅನ್ಕೊಂಡ್ಬಿಟ್ಟೀರಾ, ಇದು ಸಾಮಾನ್ಯ ಅಲ್ಲ. ಕೃತ ವಿಶ್ವಸರ್ಗಾಂ, ಈ ಹೆಣ್ಣು ಮಗಳು ಎಂಥವಳು ಅಂದರೆ ಇಡೀ ಜಗತ್ತನ್ನೇ ಸೃಷ್ಟಿ ಮಾಡುವ ಕೆಪ್ಯಾಸಿಟಿ ಇರುವ ಹೆಣ್ಣಿದು. ಇಡೀ ಜಗತ್ತಿನ ಸೃಷ್ಟಿ ಸ್ಥಿತಿ ನಿಯಮನ ಜ್ಞಾನ ಅಜ್ಞಾನ ಬಂದ ಮೋಕ್ಷವನ್ನು ದುರ್ಗಾದೇವಿ ಮಾಡ್ತಾಳೆ. ಸಾಮಾನ್ಯಳಲ್ಲ ಇವಳು. ಇಷ್ಟೆಲ್ಲ ಶಕ್ತಿ ಎಲ್ಲಿಂದ ಬಂದಿದೆ? ಆ ಭಗವಂತನ ಅನುಗ್ರಹ ವಿಶೇಷದಿಂದ ಬಂದಿದೆ. ಆ ದೇವರ ಅನುಗ್ರಹ ವಿಶೇಷದಿಂದ ಇಷ್ಟೆಲ್ಲ ಸಾಮರ್ಥ್ಯ ಪಡೆದವಳು. ಅಂತಹ ಹೆಣ್ಣಾದ ದುರ್ಗಾದೇವಿಯನ್ನು ಪೂಜೆ ಮಾಡಿ ತಮ್ಮ ಅಂತರಂಗವನ್ನು ಅವಳ ಮುಂದಿಟ್ಟು ತನ್ಮುಖಾಂತರವಾಗಿ ಕೃಷ್ಣನನ್ನು ಪಡಿಬೇಕು ಅಂತ ತಿಳ್ಕೊಂಡು ಇವರೆಲ್ಲ ದುರ್ಗಾ ಪೂಜೆ ಮಾಡ್ತಾ ಇದ್ದಾರೆ. ಆ ಪೂಜೆ ಹೇಗೆ ಮಾಡಿದ್ರು, ಆ ಪೂಜೆಯಿಂದ ನಮಗೆ ತಿಳಿಸುವಂತಹ ಸಂದೇಶವನ್ನು ಇದೆಲ್ಲ ಮತ್ತೆ ನಾಳೆ ಸೇರಿದಾಗ. ಶ್ರೀಕೃಷ್ಣ ಅರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ ಮಧ್ವೇಶ ಅರ್ಪಣಮಸ್ತು. ಕೃಷ್ಣ